ಹಾಯ್, ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿಂದೂ ಧರ್ಮ ಕೇವಲ ಅತ್ಯಂತ ಪವಿತ್ರ ಧರ್ಮ ಮಾತ್ರವಲ್ಲ, ಇದು ಅತ್ಯಂತ ಹಳೆಯ ಧರ್ಮ ಕೂಡ ಆಗಿದೆ. ಉಳಿದೆಲ್ಲ ಧರ್ಮಗಳಿಗೆ ಹೋಲಿಸಿದರೆ ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ದೇವರುಗಳಿವೆ. ಈ ಧರ್ಮದಲ್ಲಿ ಎಲ್ಲ ಜೀವಿಗಳನ್ನು ಕೂಡ ದೇವರೆಂದು ಪರಿಗಣಿಸಲಾಗುತ್ತೆ. ಜೀವಿಗಳನ್ನು ಮಾತ್ರವಲ್ಲ, ಇಲ್ಲಿ ಮರಗಳನ್ನು ಕೂಡ ಪೂಜನೀಯ ಭಾವದಿಂದ ಕಾಣಲಾಗುತ್ತೆ. ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಮರಗಳನ್ನು ದೇವತೆಗಳೆಂದು ಉಲ್ಲೇಖಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ಪೂಜಿಸುವ ಮರಗಳಲ್ಲಿ ಅರಳಿ ಮರ ಪ್ರಮುಖವಾದದ್ದು. ಈ ಮರವನ್ನು ಆಲದ ಮರ, ಅರಳಿ ಮರ, ಅಶ್ವತ್ಥ ಮರ ಸೇರಿದಂತೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತೆ. ಸಂಸ್ಕೃತದಲ್ಲಿ ಅಶ್ವತ್ಥ ಮರವೆಂದು ಕರೆಯಲಾಗುವ ಈ ಮರವು ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ತ್ರಿಮೂರ್ತಿ ದೇವತೆಗಳನ್ನು ಪ್ರತಿನಿಧಿಸುತ್ತವೆ. ಶತಮಾನಗಳಿಂದಲೂ ಧಾರ್ಮಿಕ ಮಹತ್ವದೊಂದಿಗೆ ಈ ಮರವನ್ನು ಪೂಜಿಸುತ್ತಾ ಬರಲಾಗಿದೆ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಕೆಲವೊಂದು ಅರಳಿ ಮರವನ್ನು ನೀವು ಕೆಂಪು ದಾರದಿಂದ ಸುತ್ತಿರುವುದನ್ನು ನೋಡಿರಬಹುದು. ಹಾಗಾದರೆ ಈ ಅರಳಿ ಮರವನ್ನು ಯಾಕೆ ಪೂಜಿಸಬೇಕು? ಈ ಮರವನ್ನು ಪೂಜಿಸಿದರೆ ಸಿಗುವಂತಹ ಲಾಭ ಆದರೂ ಏನು? ಅದನ್ನು ಹೇಗೆ ಪೂಜಿಸಬೇಕು ಅನ್ನೋ ಗೊಂದಲ ನಿಮ್ಮಲ್ಲಿ ಇರಬಹುದು. ಹಾಗಾಗಿ ನಿಮ್ಮೆಲ್ಲ ಗೊಂದಲಗಳಿಗೆ ಉತ್ತರವಾಗಿ ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳಿ ಅರ್ಥ ಮಾಡಿಸ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಂಧುಗಳೇ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತನ್ನನ್ನು ವಿವಿಧ ಮರಗಳ ನಡುವೆ ಅರಳಿ ಮರದಲ್ಲಿರುವೆನೆಂದು ಹೇಳಿಕೊಂಡಿದ್ದನಂತೆ. ಅಷ್ಟು ಮಾತ್ರವಲ್ಲ, ಅದೇ ಮರದಲ್ಲಿ ಶ್ರೀಕೃಷ್ಣನು ಮರಣ ಹೊಂದಿದನೆಂಬ ಉಲ್ಲೇಖವಿದೆ. ಆದ್ದರಿಂದ ಕಲಿಯುಗದ ಪ್ರಾರಂಭವು ಈ ಧಾರ್ಮಿಕ ಮರದ ನೆರಳಿನಲ್ಲೇ ಎನ್ನುವ ನಂಬಿಕೆ ಕೂಡ ಹಿಂದೂ ಧರ್ಮದಲ್ಲಿದೆ. ಹಿಂದೂ ಧರ್ಮದಲ್ಲಿನ ಋಷಿ ಮುನಿಗಳು ದೊಡ್ಡ ಅರಳಿ ಮರದ ನೆರಳಿನಲ್ಲಿ ಧ್ಯಾನವನ್ನು ಮಾಡುತ್ತಿದ್ದರು. ಅರಳಿ ಮರವನ್ನು ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗುತ್ತಿದ್ದು ಇಂದಿಗೂ ಕೂಡ ಈ ಮರಗಳ ನೆರಳಿನಲ್ಲಿ ಋಷಿ ಮುನಿಗಳು ಧ್ಯಾನವನ್ನು ಮಾಡುತ್ತಿರುತ್ತಾರೆ. ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲ, ಬೌದ್ಧ ಧರ್ಮದಲ್ಲೂ ಕೂಡ ಈ ಮರವನ್ನು ಬೋಧಿ ವೃಕ್ಷವೆಂದು ಪೂಜನೀಯ ಭಾವದಿಂದ ಕಾಣಲಾಗುತ್ತೆ. ಬುದ್ಧ ಧರ್ಮದಲ್ಲಿ ಹೇಳಿರುವ ಪ್ರಕಾರ ಗೌತಮ ಬುದ್ಧನು ಅರಳಿ ಮರದ ಕೆಳಗೆ ಕುಳಿತು ಧ್ಯಾನವನ್ನು ಮಾಡಿ ಜ್ಞಾನವನ್ನು ಪಡೆದನೆಂದು ಹೇಳಲಾಗುತ್ತೆ. ಗುಣಾತ್ಮಕ ಹಾಗೂ ಋಣಾತ್ಮಕ ಶಕ್ತಿಗಳು ಈ ಮರದಲ್ಲಿ ನೆಲೆಯಾಗಿರುವುದರಿಂದ ಇದರ ಕೊಂಬೆಗಳು ಅಗಲ ಮತ್ತು ದಪ್ಪವಾಗಿರುತ್ತವೆ. ಭಗವಾನ್ ಶನಿ ಇಲ್ಲಿ ವಾಸವಾಗಿದ್ದರೆ ವಿಷ್ಣು ಈ ಪವಿತ್ರ ಮರದ ಮೂಲವೆಂದು ನಂಬಲಾಗಿದೆ. ಭಗವಾನ್ ನಾರಾಯಣನು ತನ್ನ ಪತ್ನಿ ಲಕ್ಷ್ಮಿಯೊಂದಿಗೆ ಶುಕ್ರವಾರದ ಸಂಜೆಯಿಂದ ಶನಿವಾರದ ಬೆಳಕಿನವರೆಗೂ ಈ ಮರದಲ್ಲೇ ವಾಸಿಸುತ್ತಾರೆ ಎಂಬ ನಂಬಿಕೆಯೂ ಕೂಡ ಹಿಂದೂ ಧರ್ಮದಲ್ಲಿದೆ. ಯಾರಾದರೂ ಸರಿ ಈ ಸಮಯದಲ್ಲಿ ಅರಳಿ ಮರವನ್ನು ಪೂಜಿಸಿದರೆ ಎಲ್ಲ ಸಂಕಷ್ಟಗಳು ದೂರವಾಗುತ್ತದೆ. ಅರಳಿ ಮರವು ಭಗವಾನ್ ನಾರಾಯಣ ಮತ್ತು ಶನಿಯೊಂದಿಗೆ ಸಂಬಂಧವನ್ನು ಹೊಂದಿರುವುದರಿಂದ ಈ ಮರವನ್ನು ಶತಮಾನಗಳಿಂದಲೂ ಕೂಡ ಪೂಜಿಸಲಾಗುತ್ತಿದೆ. ಸ್ನೇಹಿತರೆ, ಅರಳಿ ಮರವು ಒಂದೇ ಸಮಯದಲ್ಲಿ ತನ್ನೆಲ್ಲ ಎಲೆಗಳನ್ನು ಉದುರಿಸೋದಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಪೌರಾಣಿಕ ಕಥೆಯೂ ಕೂಡ ಇದೆ. ನಿಮಗೆ ಗೊತ್ತಿರುವಂತೆ ಸತ್ಯವಾನ್ ಸಾವಿತ್ರಿಯು ತನ್ನ ಪತಿ ಸತ್ಯವಾನ್ನ ಮೃತದೇಹವನ್ನು ಅರಳಿ ಮರದ ಮಡಿಲಿನಲ್ಲಿಟ್ಟು ಅರಳಿ ಮರಕ್ಕೆ ಕೆಂಪು ದಾರದಲ್ಲಿ ಸುತ್ತಿ ಯಮನನ್ನು ಪೂಜಿಸುತ್ತಾಳೆ. ಆಕೆಯ ಕಠಿಣ ವ್ರತದಿಂದ ಸೋತ ಯಮನು ಆಕೆಯ ಪತಿಯ ಜೀವವನ್ನು ಮರಳಿ ಆಕೆಗೆ ನೀಡುತ್ತಾನೆ. ಆದ್ದರಿಂದ ವಟ ಸಾವಿತ್ರಿ ವ್ರತದಂದು ಮದುವೆಯಾದಂತಹ ಮಹಿಳೆಯರು ತಮ್ಮ ಪತಿಯ ಆಯಸ್ಸನ್ನು ಹೆಚ್ಚಿಸುವಂತೆ ಈ ಮರವನ್ನು ಶ್ರದ್ಧೆಯಿಂದ ಪೂಜಿಸುತ್ತಾರೆ. ಅರಳಿ ಮರದ ಕೆಳಗೆ ಧಾರ್ಮಿಕ ವಿಧಿ ವಿಧಾನವನ್ನು ಅನುಸರಿಸುವುದರಿಂದ ಕೂಡ ಮೋಕ್ಷವನ್ನು ಪಡೆಯಬಹುದೆಂಬ ನಂಬಿಕೆ ಇದೆ. ಅರಳಿ ಮರದ ಬುಡದಲ್ಲಿ ದೀಪವನ್ನು ಬೆಳಗಿಸಿ ಭಗವಾನ್ ನಾರಾಯಣನನ್ನು ಪೂಜಿಸಿದರೆ ದುಷ್ಟ ಕಣ್ಣು, ಮಾಟ ಮಂತ್ರಗಳು ನಿವಾರಣೆಯಾಗುತ್ತವೆ. ಶನಿವಾರ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿ ಪೂಜಿಸಿದರೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. ಎಲ್ಲ 9 ಗ್ರಹಗಳ ಆಶೀರ್ವಾದವನ್ನು ಬಯಸುವವರು
ಈ ಅರಳೆ ಮರವನ್ನು ಭಕ್ತಿಯಿಂದ ಪೂಜಿಸಬೇಕು. ನಾವು ಪೂಜಿಸುವ ಅರಳೆ ಮರವು ಬೆಳೆದಷ್ಟು ನಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಇದಿಷ್ಟು ಅರಳೆ ಮರದ ಪೌರಾಣಿಕ ಕಥೆಯಾದರೆ, ಇನ್ನು ವೈಜ್ಞಾನಿಕವಾಗಿ ಅರಳೆ ಮರವನ್ನು ವರದಾನವೆಂದು ಪರಿಗಣಿಸಲಾಗುತ್ತೆ. ಈ ಪವಿತ್ರ ಮರವು ಹಗಲಿನ ವೇಳೆಯಲ್ಲಿ ಮಾತ್ರವಲ್ಲ, ರಾತ್ರಿಯೂ ಕೂಡ ಆಮ್ಲಜನಕವನ್ನು ಹೊರಹಾಕುತ್ತದೆ. ಇದು ಆಮ್ಲಜನಕದ ಮೂಲವೆಂದು ಪರಿಗಣಿಸಲಾಗುತ್ತೆ. ಅರಳಿ ಮರವು ತನ್ನ ಸುತ್ತಮುತ್ತಲಿನ ಪ್ರದೇಶವನ್ನು ಶುದ್ಧೀಕರಿಸುತ್ತೆ ಹಾಗೂ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶಗೊಳಿಸುತ್ತದೆ. ವಿವಿಧ ರೋಗಗಳನ್ನು ಗುಣಪಡಿಸುವ ಸಾಮರ್ಥ್ಯವನ್ನು ಕೂಡ ಇದು ಪಡೆದುಕೊಂಡಿದೆ. ದೈವಿಕ ಶಕ್ತಿಯನ್ನು ಹೊಂದಿರುವ ಅರಳಿ ಮರವು ಆಯುರ್ವೇದದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಮರದ ಬೇರುಗಳು ಅಪಾರ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಏಜಿಂಗ್ ವ್ಯವಸ್ಥೆಯನ್ನು ಹೊಂದಿದೆ. ಹಲ್ಲು ನೋವಿನ ಸಮಸ್ಯೆಯನ್ನು ಕೂಡ ನಿವಾರಿಸುವಲ್ಲಿ ಈ ಮರ ಸಹಕಾರಿಯಾಗಿದೆ. ಅಸ್ತಮಾ, ಕಾಲು ಒಡೆತ, ಸುಟ್ಟ ಗಾಯ ಹಾಗೆ ಇನ್ನಿತರ ಗಾಯಗಳನ್ನು ಇದು ಗುಣಪಡಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಈ ಪವಿತ್ರ ಅರಳಿ ಮರವು ಕೆಲವೊಂದು ವೈರಸ್ಗಳಿಂದ ಉಂಟಾಗುವ ಸಮಸ್ಯೆಗಳನ್ನು ಕೂಡ ನಿವಾರಿಸುತ್ತದೆ. ಇಂದಿಗೂ ಕೂಡ ಹಳ್ಳಿಗಳಲ್ಲಿ ಮಕ್ಕಳು ಮುಂಜಾನೆ ಬೇಗ ಎದ್ದು ಅರಳಿ ಮರವನ್ನು ಪೂಜಿಸಿ ಅದನ್ನು ಸುತ್ತುತ್ತಾರೆ. ಇದರಿಂದ ಏಕಾಗ್ರತೆ, ಜ್ಞಾನ ವೃದ್ಧಿಸುತ್ತೆ. ನೋಡಿದ್ರಲ್ಲ, ಅರಳಿ ಮರವನ್ನು ಪೂಜಿಸೋದ್ರಿಂದ ಏನೆಲ್ಲ ಉಪಯೋಗಗಳನ್ನು ಪಡೆದುಕೊಳ್ಳಬಹುದು ಅಂತ. ಹಾಗಾದರೆ ನೀವು ಕೂಡ ಪ್ರತಿನಿತ್ಯ ಅರಳಿ ಮರವನ್ನು ಪೂಜಿಸಿ ಜ್ಞಾನವನ್ನು, ಏಕಾಗ್ರತೆಯನ್ನು ಹಾಗೆ ಆಮ್ಲಜನಕವನ್ನು ಸುಧಾರಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಅರಳೆಕಟ್ಟೆಯ ಈ ಮಾಹಿತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗಾಯ್ಸ್, ಟೇಕ್ ಕೇರ್, ಬಾಯ್.